ಅಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಸಂಜನಾ ಅಮ್ಮ ಬನ್ನಿ. ಏನು ಮಾಡ್ತಿದ್ಯಾ? ಏನಿಲ್ಲಮ್ಮ, ನಿನ್ನೆ ತಂದಿದ್ನೆಲ್ಲ ಸಾಮಾನೆಲ್ಲ ಜೋಡಿಸ್ತಾ ಇದ್ದೆ. ಹೌದು, ನೆನ್ನೆ ಏನೆಲ್ಲ ತಂದ್ರೆ? ಇದು ನೋಡಿ ಅಮ್ಮ, ಫ್ರಾಕ್. ಅಮ್ಮ, ಸಮ್ ಮಿಟನ್ಸ್, ಫೀಡಿಂಗ್ ಬಾಟಲ್, ಪೌಡರ್, ಇದೊಂದು ಪುಟಾಣಿ ಫ್ರಾಕ್, ಇದು ನಮ್ಮ ಪುಟ್ಟ ಪಾಪಂಗೆ ಪುಟಾಣಿ ದಿಂಬು, ನಮ್ಮ ಪಾಪಂಗೆ ಗೊಂಬೆಗಳು, ಇದು ನೋಡಿ ನಮ್ಮ ಪಾಪಂಗೆ ಸೊಳ್ಳೆ ಕಚ್ಚಬಾರ್ದಲ್ವಾ, ಇದೆಲ್ಲ ನೋಡಿ ಅಮ್ಮ, ಸೋ ಕ್ಯೂಟ್. ಇದು ನೋಡಿ ಗೊಂಬೆ. ಇದನ್ನೆಲ್ಲ ಈಗಲೇ ಯಾಕೆ ತರಕ್ಕೆ ಹೋದೆ? ಮಗು ಆದಮೇಲೆ ನಾನು ತರ್ತಾ ಇರಲಿಲ್ವಾ? ಇರಲಿ ಬಿಡಿ ಅಮ್ಮ, ನಿಮಗೂ ಹುಷಾರಿಲ್ಲ, ಮಗು ಆದಮೇಲೆ ಆಮೇಲೆ ಅರ್ಜೆಂಟ್ ಅರ್ಜೆಂಟ್ನಲ್ಲೆಲ್ಲ ಹೊಂದ್ಸೋದು ಕಷ್ಟ ಆಗ್ಬಿಡತ್ತೆ, ಅದಕ್ಕೆ ಈಗಲೇ ತಂದುಬಿಟ್ಟೆ. ಇದು ನೋಡಿ ಅಮ್ಮ, ಇದು ರಮ್ಯನ್ ಸೆಲೆಕ್ಷನ್. ಹ್ಞೂ, ಚೆನ್ನಾಗಿದೆ. ನಾನು ನೋಡ್ತೀನಿ. ಯಾರಮ್ಮ ಬಿಲ್ಲು? ಟೆಲಿಫೋನ್ ಬಿಲ್ ಅಮ್ಮ. ತಗೊಳ್ಳಿ. ನೀನ್ ಯಾಕಮ್ಮ ತರಕ್ಕೆ ಹೋದೆ? ನಾನೇ ತಗೊಳ್ತಾ ಇದ್ನಲ್ಲ. ಪರವಾಗಿಲ್ಲ ಅಮ್ಮ. ಹಾಗಲ್ಲಮ್ಮ, ನೀನೇ ಈ ಸ್ಥಿತಿಯಲ್ಲಿದ್ಯಾ? ಡಾಕ್ಟರ್ ಬೇರೆ ನೀನು ವೀಕ್ ಆಗಿದೆಯಾ ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ನನ್ನ ಊಟ ತಿಂಡಿ ಮಾತ್ರೆ ಅಂತ ಇಷ್ಟು ಕೇರ್ ತೊಗೊಂತೀಯಲ್ಲ, ನೋಡು ಈಗ ನಿನ್ನ ಆರೋಗ್ಯ ತುಂಬ ಮುಖ್ಯ. ನನಗೇನು ಆಗಿಲ್ಲಮ್ಮ, ನನಗೇನು ಆಗೋದು ಇಲ್ಲ, ನಾನು 100 ವರ್ಷ ಆರೋಗ್ಯವಾಗಿ ಬದುಕ್ತೀನಿ ನಿಮ್ಮ ಆಶೀರ್ವಾದ ಇದ್ದರೆ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೇ ಇರತ್ತೆ ಸಂಜನಾ. ಹಾಂ ಅಮ್ಮ, ಸಂಜೆ ಅಡುಗೆಯವ್ರಿಗೆ ಬರಕ್ಕೆ ಹೇಳಿದ್ದೀನಿ, ನಾಳೆಯಿಂದ ಅವರೇ ಈ ಅಡುಗೆ ಮನೆ ಇನ್ಚಾರ್ಜು. ಅಡುಗೆಯವರಾ? ನನಗೆ ಮಗು ಆದಮೇಲೆ ನಾನು ನೀವು ನಮ್ಮ ಮಗು ಕೆಲಸದ್ಮೇಲೆ ಬ್ಯುಸಿ ಆಗಿಬಿಡ್ತೀವಿ. ರಮ್ಯಾ ಕೆಲಸಕ್ಕೆ ಹೊಟ್ಟೋಗ್ತಾಳೆ, ನಿಮ್ಮೊಬ್ಬರಿಗೆ ಎಲ್ಲ ಮಾಡೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಅಡುಗೆಯವ್ರಿಗೆ ಹೇಳಿದ್ದೀನಿ. ಯಾಕಮ್ಮ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲಮ್ಮ, ಎಷ್ಟೊಂದು ಪ್ರೀತಿ ನಿನಗೆ ನನ್ನ ಮೇಲೆ. ನೀವು ನನ್ನನ್ನು ಅಷ್ಟೇ ಅಕ್ಕರೆಯಿಂದ ನೋಡ್ಕೋತೀರಲ್ಲ ಅಮ್ಮ. ನಾನು ನಿಮ್ಮ ಜೊತೆ ಇರಕ್ಕೆ ಶುರು ಮಾಡಿದ್ಮೇಲಿಂದ ನಂಗೆ ತಾಯಿ ಇಲ್ಲ ಅನ್ನೋ ಕೊರಗೆ ಇಲ್ಲ ನನಗೆ. ಎಷ್ಟು ಸೆಕ್ಯೂರ್ ಆಗಿ ಬೆಳೆದೆ, ಅಪ್ಪನ ಮುದ್ದಿನ ಮಗಳು, ಕಷ್ಟಗಳು ಅರಿವೇ ಇರಲಿಲ್ಲ. ಅಪ್ಪ ತೀರ್ಕೊಂಡ್ರು, ಅನಾಥೆ ಆದೆ. ನನ್ನ ಜೀವನದಲ್ಲಿ ಆದ ಮೊದಲನೇ ಆಘಾತ ಅದು. ಒಂಟಿಯಾದೆ.
ಅದಾದಮೇಲೆ ಅಪ್ಪನ ಕಂಪನಿ, ಅಪ್ಪನ ಕನಸುಗಳನ್ನ ಸಾಕಾರ ಮಾಡಬೇಕು ಅನ್ನೋ ಆಸೆಯಿಂದನೇ ಬದುಕಕ್ಕೆ ಶುರು ಮಾಡಿದೆ. ಅಪ್ಪನ ಕಂಪನಿ ಬೆಳೆಸೋದೇ ನನ್ನ ಪ್ರೆಸೆಂಟ್, ನನ್ನ ಫ್ಯೂಚರ್ ಎಲ್ಲ ಆಗಿತ್ತು. ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಫೇಟ್, ರಾಜೀವ್ ಪರಿಚಯ ಆಯಿತು, ನಂಬದೆ ನಾನು ಅವ್ರನ್ನ. ರಾಜೀವ್ ಬಗ್ಗೆ ಯಾರು ಏನೇ ಹೇಳಿದ್ರು ನಂಬಲಿಲ್ಲ ನಾನು. ನನ್ನ ನಿರ್ಧಾರನ ಪ್ರಶ್ನಿಸೋಕ್ಕೆ ಅಪ್ಪ ಅಮ್ಮ, ನಮ್ಮ ಮನೆಯವರು ಅಂತ ಯಾರೂ ಇರಲಿಲ್ಲ. ರಾಜೀವ್ನ ಮದುವೆ ಆದೆ. ಆಮೇಲೆಲ್ಲ ಆಘಾತಗಳೇ ಆಯಿತು ನಿನಗೆ. ರಾಜೀವ ಮೋಸ್ಕಾರ, ಕೊಲೆಗಾರ, ನಂಬಿಕೆ ದ್ರೋಹಿ ಅಂತ ಗೊತ್ತಾಯಿತು. ಯಾಕೆ ಬುದ್ಧಿ ಬಂತು ಏನೋ ಅವನಿಗೆ. ನಾ ಎಚ್ಚೆತ್ಕೊಳ್ಳೋ ವೇಳೆಗೆ ಎಲ್ಲ ಕಳ್ಕೊಂಬಿಟ್ಟಿದ್ದೆ. ನಮ್ಮಪ್ಪನ ಕಂಪನಿ, ಹಣ, ಆಸ್ತಿ, ನನ್ನ ವೈಯಕ್ತಿಕ ಬದುಕು ಎಲ್ಲಾನು ಪಡ್ಕೊಂಡಿದ್ದು ಶಂಕರದಾಸ್ ಮನೆಯವ್ರ ಅಕ್ಕರೆ, ನಿಮ್ಮ ಮತ್ತು ರಮ್ಯಾ ಪ್ರೀತಿ. ನಿಜ ಹೇಳಬೇಕು ಅಂದರೆ ಇಷ್ಟೆಲ್ಲ ಆದಮೇಲೂ ನಾನು ಇವತ್ತು ಬದುಕಿದ್ದೀನಿ ಅಂದರೆ ಅದು ನಿಮ್ಮಿಂದ. ಮನೆ ಮಗಳಾಗಿ ನೋಡ್ಕೋತೀರ. ನೀವೆಲ್ಲ ಇಲ್ಲದೆ ಹೋಗಿದ್ದಿದ್ರೆ ಯಾರು ಇಲ್ಲದೆ ಇರೋ ಅನಾಥಳಾಗಿ ಬದುಕಬೇಕಾಗ್ತಿತ್ತು ನಾನು. ಹಳೆಯದನ್ನೆಲ್ಲ ನೆನೆಸ್ಕೊಂಡು ಅಳ್ಬೇಡಮ್ಮ. ಇಂಥ ಟೈಮ್ನಲ್ಲಿ ನಿನ್ನ ಮನಸ್ಸು ತಿಳಿಯಾಗಿರಬೇಕು. ಕಹಿ ಅನ್ಸೋದನ್ನ ಮರ್ತು ಬಿಡು, ಸಂಕಟ ಪಡಬೇಡ. ನಾನು ನಿನ್ನ ನೋಡೋದಕ್ಕಾಗಲ್ಲ. ಇಲ್ಲಮ್ಮ, ನಾನು ಅಳಲ್ಲ. ಏನೋ ಕಹಿ ನೆನಪುಗಳು, ನಾವು ಅದನ್ನು ಬಿಟ್ಟರು ಅದು ನಮ್ಮನ್ನು ಬಿಡಲ್ಲ. ಈ ಮಗು ನನ್ನಲ್ಲಿ ಹೊಸ ಆಶಾಭಾವ ಮೂಡಿಸಿದೆ, ಹೊಸ ಆಸೆಗಳನ್ನ ಚಿಗರಿಸಿದೆ. ಈ ಮಗು ಪುಟ್ ಪುಟ್ ಹೆಜ್ಜೆ ಹಾಕೋದನ್ನು ನಾನು ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಈ ಮಗುಗೋಸ್ಕರ ಬದುಕ್ತೀನಿ ಅಮ್ಮ, ನನ್ನ ಮಗುನ ಚೆನ್ನಾಗಿ ಬೆಳೆಸ್ತೀನಿ. ಈ ಮಗು ಆಟ, ನಗು, ಮಾತು ನಮ್ಮೆಲ್ಲರನ್ನವನು ಮರೆಸ್ಬಿಡತ್ತಲ್ವಾ ಅಮ್ಮ? ಹೌದಮ್ಮ, ಪುಟ್ಟ ಮಕ್ಕಳಿಗೆ ಆ ಶಕ್ತಿ ಇರುತ್ತೆ. ಏ, ನೀನು ಯಾವಾಗ ಬಂದೆ? ನೀವು ಪುಟ್ಟ ಪುಟ್ಟ ಹೆಜ್ಜೆಗಳ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆಗ ಬಂದೆ. ಏ, ಏನದು? ಒಂದು ನಿಮಿಷ ಇರು. ಹೇ ಪ್ರ್ಯಾಮ್, ತುಂಬ ಚೆನ್ನಾಗಿದೆ. ಸರಿ ಹೋಯ್ತು, ಸಂಜೆನಾಗಿ ಹೋಗಿ ಮಗುಗೆ ಬೇಕಿರೋ ಬಾಟಲ್ಲು, ಡಾಲ್ಸು, ಮಸ್ಕಿಟೋ ನೆಟ್ಟು ಎಲ್ಲ ತಂದಿದ್ದಾಳೆ. ನೀನು ಹೋಗಿ ಇದನ್ನು ತಂದಿದ್ಯಾ? ಇಬ್ಬರು ಸರಿಗಿದ್ದೀರ. ಸ್ಕೂಲ್ ಅಪ್ಲಿಕೇಶನ್ ತರೋದೊಂದು ಬಾಕಿ. ಹೌದಮ್ಮ, ಈಗ ಬೊಂಬೆ ಬಟ್ಟೆ ಎಲ್ಲ ಆರಾಮಾಗಿ ಸಿಗತ್ತೆ, ಅದೇ ಸ್ಕೂಲಿಗೆ ಸೀಟ್ ಮಾತ್ರ ಸಿಗೋದು ಕಷ್ಟ ಈ ಊರಲ್ಲಿ. ಸಂಜನಾ ಅಮ್ಮ, ಏನಾಯ್ತಪ್ಪ? ಬಾ, ಹೊಟ್ಟೆ ನೋವ್ತಾ ಇದೆ. ಅಮ್ಮ ಬಾ, ಕೂತ್ ಹೊಟ್ಟೆ ನೋವ್ತಾ ಇದೆ ಅಮ್ಮ. ಏನು ಆಗಲ್ಲಮ್ಮ. ಅಮ್ಮ ಅಮ್ಮ, ತುಂಬ ನೋವ್ತಾ ಇದೆ ಅಮ್ಮ. ಅಮ್ಮ 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 ಅಮ್ಮ, ಅವಳಿಗೆ ಲೇಬರ್ ಪೆನ್ಷನ್ ಆಗಿರ್ಬೇಕು. ಆದ್ರೆ ಡಾಕ್ಟರ್ ಕೊಟ್ಟಿರೋ ಡೇಟ್ ಇನ್ನೂ ಒಂದು ವಾರ ಇದೆಯಲ್ಲಮ್ಮ. ನೀನು ಹೋಗಿ ಫೋನ್ ಮಾಡಲ್ಲ. ಸರಿ ಏನಾಗಲ್ಲ ಅಮ್ಮ. ಅಮ್ಮ ತುಂಬ ನೋವ್ತಾ ಇದೆ ಅಮ್ಮ. ಅಮ್ಮ ಹಲೋ. ಹಲೋ, ಸರಿಯೋ, ನಾನು ರಮ್ಯಾ. ಹೇಳಿ ರಮ್ಯಾ.
ಅದು ಸಂಜನಾ ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವು ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಪೇನ್ ಶುರುವಾಗಿರ್ಬೋದು. ಹೌದಾ, ಯಾವಾಗಿಂದ? ಸ್ವಲ್ಪ ಹೊತ್ತಾಯ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ತಿಳಿಸೋಣ ಅಂತ ಫೋನ್ ಮಾಡಿದೆ. ಯಾವ ಹಾಸ್ಪಿಟ್ಲು? ಸಿಟಿ ಹಾಸ್ಪಿಟ್ಲು. ಸರಿ, ತಕ್ಷಣ ನಾವೆಲ್ಲ ಹೊರಟು ಬರ್ತೀವಿ. ಆ್ಯಂಬುಲೆನ್ಸಿಗೆ ಹೇಳಿದ್ದೀರಾ ಅಲ್ವಾ? ಹಾಂ, ಫೋನ್ ಮಾಡಿದ್ದೀನಿ. ಸರಿ, ನಾವೀಗಲೇ ಬರ್ತೀವಿ. ಏನಮ್ಮ ಸರಿಯು, ಆ್ಯಂಬುಲೆನ್ಸ್ ಅಂತ ಮಾತನಾಡ್ತಾ ಇದ್ದಿ? ಸಂಜನಂಗೆ ಹೆರಿಗೆನೋ ಬಂದಿದೆಯಂತೆ ಅಪ್ಪಾಜಿ. ಅಮ್ಮ ಜಗದೀಶ್. ಏನು ಸರಿಯು? ಅಮ್ಮ, ರಮ್ಯಾ ಫೋನ್ ಮಾಡಿದ್ಲು, ಸಂಜನಂಗೆ ಹೆರಿಗೆನೋ ಬಂದಿದೆಯಂತೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದ್ದಾರಂತೆ. ಯಾವ ಹಾಸ್ಪಿಟಲ್? ಸಿಟಿ ಹಾಸ್ಪಿಟಲ್. ಅನುಪಮ ರಮ್ಯಾ ಗಾಬರಿ ಆಗಿರ್ತಾರೆ, ನಾವು ತಕ್ಷಣ ಹೊರಡೋಣ. ರೆಡಿ, ನಾನು ಬರ್ತೀನಿ. ಹೋಗಿ ಬರೋಣ. ಸರಿಯು, ನಾವು ಸಂಜನ ಮನೆ ಹತ್ರ ಹೋಗಿದ್ರೆ ಸರಿ ಇರ್ತಿತ್ತೇನ? ಅಮ್ಮಂಗೂ ರಮ್ಮಿಂಗೂ ಕಷ್ಟ ಆಗ್ಬೋದು ಸಂಜನನ ಕರ್ಕೊಂಬರೋಕ್ಕೆ. ಟೆನ್ಷನ್ ಎಲ್ಲ ನನಗೆ ವಿಚಾರ ಹೊಳಿಲೇ ಇಲ್ಲ ನೋಡಿ. ರಮ್ಯಾಗ ಒಂದು ಫೋನ್ ಮಾಡಿ ನೋಡಮ್ಮ. ಬೇಡಮ್ಮ, ಅವ್ರು ಇನ್ನೇನು ಬರ್ತಾ ಇರ್ಬೋದು. ಇದೇ ಆಸ್ಪತ್ರೆ ಅಂತ ಹೇಳಿದ್ರ ಅಮ್ಮ? ಹ್ಞೂ ಅಪ್ಪಾಜಿ. ಇಟ್ಸ್ ಓಕೆ, ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಸಂಜಮ್ಯಾ, ಡಾಕ್ಟರ್ ಫೋನ್ ಮಾಡಿದ್ಯಾ? ತಕ್ಷಣ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಸಂಜನ ನೋಡಿಮ್ಮ, ಎಲ್ಲರೂ ಬರಕ್ಕೆ ಹೋಗ್ಬೇಡಿ. ಅಮ್ಮ ನೀವು ಇಲ್ಲೇ ಇರಿ. ಸಂಜನ ಡಾಕ್ಟರ್ ಕೊಟ್ಟಿದ್ದ ಡೇಟ್ ಯಾವುದು? ಅವ್ರು ಕೊಟ್ಟಿದ್ದ ಡೇಟ್ಗಿನ್ನೂ ಒಂದು ವಾರ ಇದೆ. ಹಾಗಾಗುತ್ತೆ, ನಮ್ಮನೆ ಎದುರು ಮನೆ ಹುಡುಗಿಗೆ ಡಾಕ್ಟರ್ ಕೊಟ್ಟಿದ್ದ ಡೇಟ್ಗಿಂತ 12 ದಿನ ಆದಮೇಲೆ ಮಗು ಹುಟ್ಟಿದೆ. ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ರಮ್ಯಾ, ನೀನು ಯಾಕೆ ಬರೋಕ್ಕೆ ಹೋದೆ? ನರ್ಸು ಆಚೆ ಇರಿ ಅಂತ ಹೇಳಿದರು. ಭಯ ಆಗ್ತಾ ಇದೆ. ಯಾಕೆ ಆಂಟಿ ಭಯ ಪಡ್ತೀರಾ? ಮೊಮ್ಮಗು ಬರುತ್ತೆ, ಆಟ ಆಡಿಸ್ಕೊಂಡು ಆರಾಮಾಗಿರಿ. ಪೇಷಂಟ್ ಕಡೆ ಯಾರಿದ್ದಾರೆ ಹೇಳಿ ಡಾಕ್ಟರ್. ಸಂಜನಾ ಹಸ್ಬೆಂಡ್ ಬಂದಿದ್ದಾರ? ಅದು ಅವರೆಲ್ಲ ಹೇಳಿ. ಅವರ ಕ್ಲೋಸ್ ರಿಲೇಟಿವ್ಸ್ ಅಂದರೆ ಅವರ ಅಪ್ಪ ಅಮ್ಮ, ಅವ್ರ ಅತ್ತೆಯವರಿದ್ದಾರೆ. ಯೋ ಮಿಸ್ಟರ್ ಜಗದೀಶ್, ಸ್ವಲ್ಪ ಬರ್ತೀರಾ? ಸಂಜನಾ ತುಂಬ ವೀಕ್ ಆಗಿದ್ದಾರೆ, ಬಿ ಪಿನಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸಂಜನಾಗೆ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ, ಆಪ್ರೇಷನ್ ಮಾಡಬೇಕಾಗುತ್ತೆ. ಒನ್ ಮೋರ್ ಥಿಂಗ್ ಮಿಸ್ಟರ್ ಜಗದೀಶ್, ಆಪ್ರೇಷನ್ ಆಗಬೇಕಾದ್ರೆ ಮಗು ಅಥವಾ ತಾಯಿ ಯಾರದೇ ಜೀವಕ್ಕೆ ಅಪಾಯ ಆಗ್ಬೋದು, ಅಥವಾ ಇಬ್ಬರು ಉಳಿದ್ರೂ ಉಳಿಬೋದು. ನನ್ನ ಸಂಪೂರ್ಣ ಪ್ರಯತ್ನನ ನಾ ಮಾಡ್ತೀನಿ. ಆಪ್ರೇಷನ್ಗಿಂತ ಮುಂಚೆ ನೀವು ಈ ಫಾರ್ಮ್ಗೆ ಸೈನ್ ಮಾಡಿಸ್ಬೇಕಾಗುತ್ತೆ. ಅಮ್ಮ ಇದಕ್ಕೊಂದು ಸೈನ್ ಮಾಡಿ. ಏನಾಗಲ್ಲ, ಸೈನ್ ಮಾಡಿ.
ಡಾಕ್ಟರ್. ಡೋಂಟ್ ವರಿ ಓಕೆ. ಜಗದೀಶ, ಡಾಕ್ಟರ್ ಏನು ಹೇಳಿದರು? ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಆಗುತ್ತೆ, ಸಿಜೇರಿಯನ್ನೇ ಮಾಡಬೇಕಾಗತ್ತೆ ಅಂತಂದರು. ಗಾಬರಿ ಆಗುವಂಥದ್ದೇನಿಲ್ಲ. ಮೊದಲೇ ಸಂಜನಾ ತುಂಬ ವೀಕು. ದೇವರೇ, ತಾಯಿ ಮಗುನ ಇಬ್ಬರನ್ನೂ ಕಾಪಾಡಪ್ಪ. ಅನುಪಮ, ಏನೂ ಆಗಲ್ಲ. ಎಷ್ಟು ಜನಕ್ಕೆ ಸಿಜೇರಿಯನ್ ಆಗಿಲ್ಲ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಜಗದೀಶ್, ಡಾಕ್ಟ್ರ್ ಏನಂದ್ರು? ಏನಿಲ್ಲ. ನಿಜ ಹೇಳಿ, ಗಾಬರಿ ಆಗುವಂಥ ವಿಚಾರನ? ಅದು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತೆ. ತಾಯಿ ಮಗು ಎರಡರಲ್ಲಿ ಒಂದು ಜೀವಕ್ಕೆ ಅಪಾಯ ಇದೆ ಅಂತೆ. ಬೈ ಚಾನ್ಸ್ ಎರಡೂ ಉಳಿಯಲುಬೋದು ಅಂತ ಹೇಳಿದ್ದಾರೆ. ಮೆಡಿಷನ್ ತರಬೇಕಿದ್ದಲ್ಲಿ ಇರೋದು. ಸರಿ, ನಾನು ತರ್ತೇನೆ. ಸರ್, ಪೇಷಂಟ್ಗೆ ಎ ಬಿ ನೆಗೆಟಿವ್ ಬ್ಲಡ್ ಅರೇಂಜ್ಮೆಂಟ್ ಮಾಡ್ಬೇಕು ಸರ್. ಎ ಬಿ ನೆಗೆಟಿವ್? ಬಹಳ ರೇರ್ ಗ್ರೂಪ್ ಅಲ್ವಾ? ಅಪ್ಪಾಜಿ, ನಂದು ಅದೇ ಬ್ಲಡ್ ಗ್ರೂಪ್. ನಾನು ಕೊಡ್ಬೋದಾ? ಟೆಸ್ಟ್ ಮಾಡಬೇಕಾಗತ್ತೆ, ಬನ್ನಿ ಮೇಡಮ್. ಸಂಜನಾಗೆ ಬ್ಲಡ್ ಬೇಕು ಅಂತ ಕೇಳಿದ್ರು. ಸಂಜನಾ ಬ್ಲಡ್ ಗ್ರೂಪು ಸರಿಯೋ ಬ್ಲಡ್ ಗ್ರೂಪು ಒಂದೇ ಅಂತೆ, ಅದಕ್ಕೆ ಬ್ಲಡ್ ಕೊಡಕ್ಕೆ ಹೋಗಿಲ್ಲ. ಮೆಡಿಸಿನ್ ತಂದ್ರ? ಬನ್ನಿ, ಕೂತ್ಕೊಳ್ಳಿ. ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ, ಬ್ಲಡ್ ಬೇರೆ ಕೊಟ್ಟಿದ್ದೀರ, ಸುಸ್ತಾಗಿರುತ್ತೆ, ಏನಾದರೂ ತೊಗೊಂಡ್ಬರ್ತೀನಿ. ಏನು ಬೇಡ ರಮ್ಯಾ. ಅಲ್ಲ, ನೀವೊಂದು ಜ್ಯೂಸು ಪ್ಲೀಸ್. ಬೇಡ. ಕನ್ಗ್ರಾಟ್ಸ್, ಬೇಬಿ ಬಾಯ್ ಆರೋಗ್ಯವಾಗಿದೆ. ಸಂಜನಾ, ಐ ಆಮ್ ರಿಯಲಿ ಸಾರಿ, ವಿ ಕುಡ್ ನಾಟ್ ಸೇವ್ ದಿ ಮದರ್. ಅಂದ್ರೆ ಸಂಜನಾ ಶಿ ಈಸ್ ನೋ ಮೋ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ, ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀ
ಮಿಂಚು ಸಿರಿ ಮಿಂಚು ಇದು ದಾರಿ ತೋರು.